ತನಿಸಂದ್ರದಲ್ಲಿ ಮನೆಗಳಿಗೆ ನುಗ್ಗಿದ ಮಳೆ ನೀರು ಬಸವೇಶ್ವರ ಬಡಾವಣೆ ಸಂಪೂರ್ಣ ಮುಳುಗಡೆ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ತನಿಸಂದ್ರದ ಫಾತಿಮಾ ಲೇಔಟ್ಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು ಮಳೆ ನೀರು ಮನೆಗೆ ನುಗ್ಗಿ ಪೀಠೋಪಕರಣಗಳು ಸಾಕಷ್ಟು ಹಾನಿಯಾಗಿದೆ ಇದೇ ವೇಳೆ ಸ್ಥಳ ವೀಕ್ಷಣೆಗೆ ಬಂದಿದ್ದ ಝೋನಲ್ ಅಧಿಕಾರಿಗೆ ಸ್ಥಳೀಯರು ಇಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಾವೆಲ್ಲ ಮಳೆಯಿಂದ ನೆಂದು ತೊಪ್ಪೆಯಾಗಿದ್ದರೆ ಇವರ ಶೂ ನೆನೆದು ಹೋಗುತ್ತೆ ಅಂತ ನೆಲ ಕೇಳಿದಿಲ್ಲ ಅಂತ ಸ್ಥಳೀಯರು ಗರಂ ಆದರು ಮಳೆ ನೀರಲ್ಲಿ ಕೆಟ್ಟು ನಿಂತ ಶಾಲಾ ಬಸ್ ಜೆಸಿಬಿ ಸಹಾಯದಿಂದ ವಿದ್ಯಾರ್ಥಿಗಳ ರಕ್ಷಣೆ ಇನ್ನು ಮಾರ್ತಹಳ್ಳಿ ಬಳಿ ವರುಣಾರ್ಭಟ ತಂದ ಅವಾಂತರ ಒಂದೆರಡಲ್ಲ ಬಾರಿ ಮಳೆಯಿಂದಾಗಿ ರಸ್ತೆಯಲ್ಲಿ ಮಳೆ ನೀರು ನಿಂತಿದ್ದರಿಂದ ಶಾಲಾ ವಾಹನಗಳ ಓಡಾಟಕ್ಕೂ ಸಮಸ್ಯೆಯಾಗಿ ನಿಂತಲ್ಲೇ ನಿಂತಿದ್ದವು ಬಸ್ ಒಳಗೆ ಇದ್ದ ಮಕ್ಕಳನ್ನು ಜೆಸಿಬಿ ಸಹಾಯದಿಂದ ರಕ್ಷಣೆ ಮಾಡಲಾಯಿತು ಅದೃಷ್ಟವಶಾತ್ ಯಾವುದೇ ಹಾನಿ ಸಂಭವಿಸಿಲ್ಲ ಇನ್ನೊಂದು ಕಡೆ ಮಹಾದೇವಪುರ ಕ್ಷೇತ್ರದ ಜನರು ಮಳೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ ಬೆಳಗೆರೆ ಪನತ್ತೂರು ರಸ್ತೆ ತುಂಬೆಲ್ಲ ನೀರು ನಿಂತಿದ್ದು ವಾಹನ ಸಂಚಾರಕ್ಕೆ ತುಂಬಾ ತೊಂದರೆಯಾಗಿದೆ ಈ ಕ್ಷೇತ್ರದಲ್ಲಿನ ಹಲವು ಮನೆಗಳು ಜಲಾವೃತವಾಗಿದೆ ಮಳೆಗೆ ಮತ್ತೊಂದು ಅಪಾರ್ಟ್ಮೆಂಟ್ ಜಲಾವೃತ ರಮಣಶ್ರೀ ಎಸ್ ಟೀಮ್ ಅಪಾರ್ಟ್ಮೆಂಟ್ ಗೆ ನುಗ್ಗಿದ ನೀರು ಇನ್ನು ರಣಚಂಡಿ ಮಳೆಗೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ಗಳಿಗೆ ಜಲಕಂಟಕ ಎದುರಾಗಿದೆ ಯಲಹಂಕದ ಬಳಿ ಇರುವ ರಮಣಶ್ರೀ ಎಸ್ ಟೀಮ್ ಅಪಾರ್ಟ್ಮೆಂಟ್ ಗೆ ಮಳೆ ನೀರು ನುಗ್ಗಿದೆ ಇನ್ನು ಅಲ್ಲಿಂದ ಜನರನ್ನು ಟ್ರ್ಯಾಕ್ಟರ್ ಮೂಲಕ ಸ್ಥಳಾಂತರಿಸಲಾಗಿದೆ ಪ್ರತಿ ಬಾರಿ ಮಳೆಯಾದರೂ ಈ ಸಮಸ್ಯೆ ತಪ್ಪಿದ್ದಲ್ಲ ಅಂತ ಸ್ಥಳೀಯರು ಬಿಬಿಎಂಪಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಇಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಇನ್ನು 4 ದಿನ ಭಾರಿ ಮಳೆ ಮುನ್ಸೂಚನೆ ಇನ್ನು ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಇಂದು 1 ದಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಹವಾಮಾನ ಇಲಾಖೆ ಮುನ್ಸೂಚನೆ ಮೇರೆಗೆ ಬೆಂಗಳೂರಿನ ನಗರದಾದ್ಯಂತ ಇಂದು ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಎಲ್ಲ ಶಾಲೆಗಳಿಗೆ ರಜೆ ಘೋಷಿಸಿ ಆದೇಶ ಹೊರಡಿಸಿದ್ದಾರೆ ಅದರಂತೆ ಇದೇ ತಿಂಗಳ 19ನೇ ತಾರೀಕಿನವರೆಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ಟಿ 4 ನ್ಯೂಸ್